ನೀವು ಅಪ್ಪವರಿಂದ ಅಂದರೆ ವಿಷ್ಣು ಸರಿಂದ ಅಳವಡಿಸ್ಕೊಂಡಿರುವಂತಹ ಬಹುಶಃ ಆಲ್ಮೋಸ್ಟ್ ಅವರನ್ನು ನೋಡಿ ಸಾಕಷ್ಟು ಕಲಿತಿರ್ತೀರಿ. ಈಗಿನ ಜನ್ರೇಷನ್ಗೆ ವಿಷ್ಣು ಸರ್ ಬಗ್ಗೆ ಹೇಳೋದಾಗಲಿ ಅಥವಾ ಅವರ ಸರಳ ವ್ಯಕ್ತಿತ್ವ ಬಗ್ಗೆ ಹೇಳೋದಾಗಲಿ ಅಂತ. ಸಿ, ಅವರು ವಿಷ್ಣುವರ್ಧನ್ ಅಂತ ಆಗಿರೋದು ಗೇಟ್ ಆಚೆ, ಗೇಟ್ ಒಳಗಡೆ ಅವರ ಅಪ್ಪ ಅವರು ಸಾಮಾನ್ಯ ವ್ಯಕ್ತಿನೇ ಆಗಿದ್ದರು. ಮನೆಯಲ್ಲಿ ಯಾವ ಥರ ಹಿರಿಯರು ಯಾವ ಥರ ಇರ್ತಾರೋ ಅದೇ ರೀತಿಯಲ್ಲಿ ಇರ್ತಾಯಿದ್ರು. ನನ್ನ ಜೊತೆಯಲ್ಲಿ ಅವ್ರ ತಂದೆಯವ್ರ ಥರ ಇದ್ದರು, ಗುರುಗಳ ಥರ ಇದ್ದರು, ಸ್ನೇಹಿತನ ಥರನೂ ಇದ್ದರು, ಮೊಮ್ಮಕ್ಕಳಿಗೆ ತಾತನ ಥರ ತಾತನೇ ಆಗಿದ್ದರು ಅವರು. ಹಾಗಾಗಿ ಮನೆಯಲ್ಲಿ ಮನೆಯ ಒಬ್ಬ ಹಿರಿಯ ವ್ಯಕ್ತಿ ಥರ ಆಗಿದ್ದರು. ಅಭಿಮಾನಿಗಳ ಬಗ್ಗೆ ಅತಿ ಹೆಚ್ಚು ಕಾಳಜಿ ಪ್ರೀತಿ. ನಾನು ವಿಷ್ಣುವರ್ಧನ್ ಅಂತಂದರೆ ತುಂಬ ದೊಡ್ಡ ಕಲಾವಿದರು, ಕಲಾವಿದ ನಾನು, ನೀವು ಸಾಮಾನ್ಯ ಜನ ಅಂತಿರಲಿಲ್ಲ ಅವ್ರಿಗೆ. ಜನ ಯಾವತ್ತೂ ಸಾಮಾನ್ಯ ಅಲ್ಲ ಅನ್ನೋದೇ ಇತ್ತು ಅವ್ರಿಗೆ. ಜನ ಅವ್ರಿಗೋಸ್ಕರ ಕಷ್ಟಪಟ್ಟು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ, ಮಳೇಲಿ ನಿಂತ್ಕೊಂಡಿದ್ದಾರೆ ಅಂತಂದರೆ ಇವರು ಅತ್ತಿದ್ದು ಉಂಟು, ನನಗೋಸ್ಕರ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಅಥವಾ ಜನ ಏನಾದರೂ ಹಾರ ತೊಗೊಂಡು ಬಂದರೆ ಬೈಯೋರು ಅವ್ರಿಗೆ, ಈ ದುಡ್ಡು ಬೇರೆಯವ್ರಿಗೆ ನೀನು ನಿಮ್ಮ ಮಕ್ಕಳಿಗೆ ಕೊಡು, ಈ ದುಡ್ಡಿಂದ ಯಾರಿಗಾದರೂ ಓದಿಸು, ಅವ್ರಿಗೆ ಇಷ್ಟ ಆಗ್ತಾರಲ್ಲ ಇಷ್ಟ ಆಗ್ತಿರಲಿಲ್ಲ ಅದೆಲ್ಲ. ಅಂದರೆ ಆಮೇಲೆ ಸಾಕಷ್ಟು ಜನಗಳಿಗೆ ಸಹಾಯ ಮಾಡಿದ್ದಾರೆ ಅವರು. ಹೇಳೋದು ಕೂಡ ಹೇಳೋರು ಕೂಡ ನಾನು ಕೊಟ್ಟೆ ಅಂತ ಯಾರಿಗೂ ಹೇಳ್ಕೋಬೇಡಿ ಅಂತ. ಅವ್ರಿಗೆ ತುಂಬ ಜನ ದ್ರೋಹ ಕೂಡ ಮಾಡಿದ್ದಾರೆ, ತುಂಬ ಜನ ದ್ರೋಹ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ದ್ರೋಹ ಮಾಡಿದ್ದಾರೆ ಅವ್ರಿಗೆ. ದುಡ್ಡು ಕೊಟ್ಟರೂ ಕೂಡ ಅಲ್ಲೇ ಹೋಗ್ಬಿಟ್ಟು ಅವರು ಜನ ಕುಡ್ದಿದ್ದು ಇದೆ ಕೆಲವರು, ಅಥವಾ ಏನಾದರೂ ಆ ಮೆಡಿಸಿನ್ಸ್ ಹೋಗಿ ಮಾರಿದ್ದು ಇದೆ, ಆ ಥರದ್ದು ಅನುಭವ ಅವ್ರಿಗಾಗಿದೆ. ಅಥವಾ ಬೇರೆ ಬೇರೆ ರೀತಿಯಲ್ಲೂ ಅವ್ರಿಗೆ ಸಾಕಷ್ಟು ದ್ರೋಹ ಜನ ಮಾಡಿದ್ದಾರೆ. ಆದರೂ ಕೂಡ ಅವರಲ್ಲಿ ಅಭಿಮಾನಿಗಳ ಬಗ್ಗೆ, ಯಾಕಂದರೆ ಎಲ್ಲರೂ ಆ ಥರ ಇರಲ್ಲ, ಯಾರೋ ಒಬ್ಬರು ಏನೋ ಸ್ವಾರ್ಥಿ, ಯಾರೋ ಒಬ್ಬರು ಕೋಟ್ಯಾಂತರ ಜನಗಳಲ್ಲಿ ಯಾರೋ ಒಬ್ಬರು ಇಬ್ಬರು ಇರ್ತಾರೆ ಆ ಥರ. ಆದರೆ ಹಾಗಂತ ಅದನ್ನು ಜನರಲೈಸ್ ಮಾಡಿ ಎಲ್ಲರೂ ಹಾಗೇ ಇರ್ತಾರೆ ಅಂತ ಭಾವಿಸಿ ಅಭಿಮಾನಿಗಳ ಜೊತೆಯಲ್ಲಿ ಸ್ವಲ್ಪ ಕೆಟ್ಟದಾಗಿ ನಡ್ಕೊಂಡು ಅವರಿಂದ ದೂರ ಇರೋ ಜನನೂ ತುಂಬ ಇರ್ತಾರೆ. ಇವರು ಯಾವತ್ತೂ ಆ ಥರ ಮಾಡಿಲ್ಲ, ಇವರು ಯಾವತ್ತೂ ಆ ಥರ ತುಂಬ ಕಾಳಜಿ ವಹಿಸೋರು ಅಭಿಮಾನಿಗಳ ಬಗ್ಗೆ. ಆಮೇಲೆ ಸಿನಿಮಾ ಬಂದಾಗ ಅಥವಾ ಒಬ್ಬ ಕಲಾವಿದನಾಗಿ ಒಬ್ಬ ವ್ಯಕ್ತಿಯಾಗಿ ಕೂಡ ಒಂದು ಒಂದು ಶಿಸ್ತು, ವ್ಯಾಯಾಮ ಆಗಿರಬಹುದು, ಧ್ಯಾನ ಆಗಿರಬಹುದು, ವೈಚಾರಿಕ ದೃಷ್ಟಿಯಲ್ಲಿ ಯೋಚನೆ ಚಿಂತನೆಗಳನ್ನು ಮಾಡೋದಾಗಿರಬಹುದು, ಇದು ಒಂದು ಕಡೆ. ಎರಡನೇದಾಗಿ ಸಿನಿಮಾ ಪಾತ್ರ ಬಂದಾಗ ಆ ಪಾತ್ರಗಳ ಬಗ್ಗೆ ಒಂದು ಶ್ರಮ ವಹಿಸೋದಿತ್ತಲ್ಲ. ಕೆಲವು ಪಾತ್ರಗಳಲ್ಲಿ, ಕೆಲವು ಸಿನಿಮಾಗಳಲ್ಲಿ ಮೂರು ಪಾತ್ರಗಳಿದ್ದಾವೆ. ಮೂರೂ ಪಾತ್ರಗಳು ಒಂದಕ್ಕೊಂದು ಬೇರೆ ಬೇರೆ ವಿಭಿನ್ನವಾಗಿರತಕ್ಕಂಥ ಪಾತ್ರಗಳು. ಅತಿ ಹೆಚ್ಚು ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಂಡಿರೋ ಕಲಾವಿದರು ಅಂತಂದರೆ ಅಪ್ಪ ಅವರು. ಒಂದಕ್ಕೊಂದು ಸಂಬಂಧನೇ ಇಲ್ಲ ಆ ಪಾತ್ರಗಳು. ಈ ಪಾತ್ರನೇ ಬೇರೆ, ಆ ಪಾತ್ರನೇ ಬೇರೆ, ಮತ್ತೊಂದು ಪಾತ್ರ ಬೇರೆ. ಅಷ್ಟೊಂದು ಪಾತ್ರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರೋದು ಅಂತ ಸುಲಭ ಅಲ್ಲ ಅದು. ಆದರೆ ಅದರ ಹಿಂದೆ ಇರತಕ್ಕಂಥ ಅವರ ಶ್ರಮ ಏನಿದೆ ಅಲ್ಲ, ಅದು ಅದು ಅಪಾರ. ಅದು ಅವರನ್ನು ಹತ್ತಿರದಿಂದ ಗಮನಿಸಿದಾಗ ಅಂದರೆ ಆಯ್ತಲ್ಲ, ಈಗ ಇಷ್ಟು ವರ್ಷ ಆಯಿತು, 200 ಸಿನಿಮಾ ಮಾಡಿದೆ ನಾನು, ಜನ ಒಪ್ಕೊಂಡಿದ್ದಾಯಿತು, ಆಯಿತು, ಇನ್ನೇನಿದೆ, ನಾನು ಏನೇ ಮಾಡಿದ್ರು ಜನ ನೋಡ್ತಾರೆ ಅನ್ನೋದಿರಲಿಲ್ಲ ಅದು. ಅಷ್ಟೊಂದು ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತಂದರೆ ಆ ಜವಾಬ್ದಾರಿ ಜಾಸ್ತಿ ಆಯಿತು, ಹೆಚ್ಚಾಯಿತು. ಹಾಗಾಗಿ ನಾನು ಇನ್ನೂ ಚುರುಕಾಗಿರಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ನಾನು. ಆ ಜವಾಬ್ದಾರಿ, ಅದರ ಅರಿವು ಅವ್ರಿಗಿತ್ತು. ಅದನ್ನು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅದು ನನ್ನ ಕಲಿಕೆ. ಅದು ನಾನು ಅದನ್ನು ಕಮಲ್ ಸರಲ್ಲೂ, ಕಮಲ್ ಹಾಸನ್ ಸರಲ್ಲೂ ಅದನ್ನೇ ನೋಡಿದೆ ನಾನು. ರಾಮಶಮ ಭಾಮ ಮಾಡ್ತಿರ್ಬೇಕಾದ್ರೆ ಅವರು ರಿಹರ್ಸಲ್ಸ್ಗಳನ್ನು ಮಾಡ್ತಾನೆ ಇರ್ತಿದ್ರು. ಒಂದು ಸನ್ನಿವೇಶ ಇದ್ದರೆ ರಿಹರ್ಸಲ್ಗಳನ್ನು ಮಾಡಿಕೊಂಡು ಭಾಷೆಯ ನನ್ನ ಹತ್ರ ಕೇಳೋದು, ಇದು ನಾನು ಕರೆಕ್ಟಾಗಿ ಹೇಳ್ತಿದ್ದೀನ ಕಮಲ್ ಹಾಸನ್ ಸರ್ ಇಲ್ಲಿ, ಬಟ್ ಅದು ಕೇಳೋರು ಅಂದರೆ ಆ ಕ್ಷಣಕ್ಕೆ, ಆ ಕ್ಷಣದಲ್ಲಿ ಅವರು ವಿದ್ಯಾರ್ಥಿ ಕೂಡ ಆಗೋರು. ನಾನು ಹೇಳ್ತಿರೋದು ಕರೆಕ್ಟಾ, ಸರಿಯಾಗಿದೆಯಾ, ಸರಿ ಓಕೆ, ಇನ್ನೊಂದ್ಸಲ ಮಾಡೋಣ, ಓಕೆ ನಡಿ ಮಾಡೋಣ, ಅದರಲ್ಲಿ ಏನೋ ಒಂದು ಇಂಪ್ರೂವೈಸೇಷನ್ ಮಾಡಿ, ತಿರ್ಗಾ ಏನಾದರೂ ಅನ್ಸಿದ್ರೆ ಇನ್ನೊಂದು ಸತಿ ಮಾಡೋಣ ಅಂತ, ಅಲ್ಲೇ ಇನ್ನೂ ಒಂದು ಇಂಪ್ರೂವೈಸೇಷನ್ ಮಾಡಿ. ಅವ್ರಿಗೆ ಅವರು ಎಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಚಿಕ್ಕ ವಯಸ್ಸಿಂದನೂ ಮಾಡಿಕೊಂಡೇ ಬಂದಿದ್ದಾರೆ.
ಇದರಲ್ಲಿ ಹತ್ತರಲ್ಲ ಇದೋ ಒಂದು ಸಿನಿಮಾ ಅಂತ ಅಂದ್ಕೊಂಡು ಮಾಡಲಿಲ್ಲ ಅವರು. ಹಾಗಾಗಿ ಎಲ್ಲ ಮಹಾನ್ ದೊಡ್ಡ ದಿಗ್ಗಜರು ಏನಿದಾರಲ್ಲ ಅವರಿಂದ ಕಲಿಯೋದು ತುಂಬ ಇದೆ. ಅಂದರೆ ಹೊರಗಡೆ ಹೊರ ಜಗತ್ತಿಗೆ ಅವರಿಗೆಲ್ಲ ಅವ್ರಿಗೆ ಜನ ಗೌರವಿಸೋದೇನು, ಬೆಲೆ ಕೊಡೋದೇನು, ಪೂಜೆ ಮಾಡೋದೇನು, ಹಾರ ಹಾಕೋದು ಎಲ್ಲ ಇರುತ್ತೆ. ಅದರ ಹಿಂದೆ ಶ್ರಮ ಕೂಡ ತುಂಬ, ಅದರ ಹಿಂದೆ ಆತ ತುಂಬ ಗಂಭೀರವಾದ ಒಂದು ವ್ಯಕ್ತಿ, ಗಂಭೀರವಾದ ಒಬ್ಬ ಕಲಾವಿದ, ಆಮೇಲೆ ವಿದ್ಯಾರ್ಥಿ ಕೂಡ. ಪ್ರತಿ ಕ್ಷಣದಲ್ಲೂ ವಿದ್ಯಾರ್ಥಿ ಕೂಡ ಕಲಿಬೇಕು, ಕಲಿಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹಂಬಲ ಇರತಕ್ಕಂಥ ಕಲಾವಿದ. ಅಷ್ಟು ಸಿನಿಮಾಗಳು ಮಾಡಿ ಅಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ರು ಕೂಡ ವಿಷ್ಣು ಸರ್ಗೆ ಎಲ್ಲಾದರೂ ಇತ್ತ ನಾನು ಈ ಥರದ್ದು ಒಂದು ಸಿನಿಮಾ ಮಾಡಬೇಕಿತ್ತು ಅಥವಾ ಈ ಥರದ್ದು ಒಂದು ಪಾತ್ರ ಮಾಡಬೇಕಿತ್ತು ಅನ್ನೋ ಅಂಥ ಒಂದು ಹಂಬಲ ಅಥವಾ ಕನಸು ಏನಾದರೂ ಇತ್ತ ಅನ್ನುವಂಥದ್ದು? ಎರಡು ಮೂರು ಸಿನಿಮಾಗಳು ನಾವು ಇಬ್ಬರ ಜೊತೆಯಲ್ಲಿ ಮಾಡಬೇಕು ಅಂತ ಇತ್ತು ಅವರಿಗೆ, ಅದು ಆಗಲಿಲ್ಲ ಕೆಲವು ಕಾರಣಗಳಿಂದ ಆಗಲಿಲ್ಲ ಅದು. ಆದರೆ ಇದೇ ಥರದ ಪಾತ್ರ, ಅದೇ ಥರದ ಪಾತ್ರ ಅಂತ ಹೇಳದ್ನಲ್ಲ ಕೆಲವೊಂದು, ಅದು ಅಂದರೆ ಅದು ಆಗ್ಬಿಡ್ತವೆ, ಆಗ ಹೋಗೋದಿರುತ್ತೆ ಅದು. ಈಗ ನೀವು ನನ್ನ ಜೊತೆ ಜೊತೆಯಲ್ಲಿ ನೀವು ಮಾಡ್ತೀರ, ನಾನು ನೀವು ಒಂದು ಜೊತೆ ಜೊತೆ ಜೊತೆಯಲ್ಲಿ ಈಗ ಮುಂಚೆ ನೀವು ಕೇಳಿದ್ರೆ ನಾನು ಜೊತೆ ಜೊತೆಯಲ್ಲಿ ಬಗ್ಗೆ ಹೇಳ್ತಾನೂ ಇರಲಿಲ್ಲ, ಯಾಕಂದ್ರೆ ನನಗೆ ಗೊತ್ತೂ ಆಗ್ತಿರಲಿಲ್ಲ. ಅದು ಹಾಗೇ ಇರುತ್ತೆ ಈ ಒಂದು ಪಯಣ, ಗೊತ್ತಿರಲ್ಲ ನಮಗೆ ಈ ಥರದ ಪಾತ್ರ, ಆ ಥರದ ಪಾತ್ರ ನಾವು ಮಾಡಬೇಕು ಅಂತ. ಅದು ನಮ್ಮ ದಾರಿಗೆ ನಮ್ಮಿಂದ ಅದು ಮಾಡಿಸ್ಬಿಡುತ್ತೆ ಆ ಒಂದು ಶಕ್ತಿ. ಕೆಲವ್ದು ಆಗಲ್ಲ, ಕೆಲವ್ದು ಆಗ್ತವೆ.